ಎಲ್ಲೊಂದ ಕಡೆ ಡಿಕೆ ಶಿವಕುಮಾರ್ ಅವರು ಸೋಶಿಯಲ್ ಮೀಡಿಯಾದ ಸ್ವಲ್ಪ ವೀಕ್ ಇರಬೇಕು ಅಥವಾ ಅವರ ಇಂಟರ್ನೆಟ್ ಬಳಕೆ ಸ್ವಲ್ಪ ವೀಕ್ ಇರಬೇಕು ಇಲ್ಲಿನ ಶಾಸಕರು ಮತ್ತೆ ಇಲ್ಲಿನ ಸಂಸದರು ಸುಮಾರು 780 ಜನನ ಅವರ ವೈಯಕ್ತಿಕವಾಗಿ ಅವರ ಹಿಂಬಾಲಕರನ್ನು ಅಡ್ಮಿಟ್ ಮಾಡಿದ್ರು ಯಾರಿಂದ ಬಂದಿರೋ ಮೊದಲು ಅವರು ಈ 838 ಕೋಟಿ ಹಗರಣಕ್ಕೆ ಅವರು ಏನು ಇವತ್ತು ಸಿಐಡಿ ತನಿಖೆಗೆ ವಹಿಸಿದ್ದಾರೆ ಅದರ ಬಗ್ಗೆ ಅವರು ಉತ್ತರ ಕೊಟ್ಟು ಸಮರ್ಪಕವಾಗಿ ಯಾಕೆ ರಾಜಸ್ಥಾನ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ಮುಂಬೈನಲ್ಲಿ ಎಷ್ಟಿದೆ ರೇಟ್ ಅಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ಆನೇಕಲ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳಿ ಕೃಷ್ಣರವರ ನೇತೃತ್ವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಲ್ ಚೌಡದೇನಹಳ್ಳಿ ಗ್ರಾಮದ 150 ಬಡ ಕುಟುಂಬಗಳಿಗೆ ಉಚಿತವಾಗಿ ಆಹಾರ ಸಾಮಗ್ರಿ ಕಿಟ್ ವಿತರಣೆ ಮಾಡಲಾಯಿತು आहार सामग्री किट वितरणा कार्यक्रम के चालने बेंगलूरु दक्षिण जिले बीजेपी जिलाध्यक्ष एनआर रमेश रवरु कार्यक्रम बीजेपी केवी शिवप्पा रमेश रेड्डी उल्लल्ली श्रीनिवास सुरेश रेड्डी कुमार विनोद बाबू वेणु भरत कविराज प्रवीण अशोक मगलूरु ग्राम पंचायती सदस्य चलुवराज लक्ष्मी नागराज गौरम्म सुब्रमणि रत्नम्म रघु प्रदीप रवि किरण योगेश रेड्डी मत्तु ग्रामस्थरु भागवहिसिदरु सर्जापुर भागद जनर अनुकूलक्कागि ओंदु सुसज्जित आस्पत्रे निर्माणक्के तिंड्लु ग्रामद बळि ओंदेरडु तिंगळल्लि चालने नीडलागुवुदु कांग्रेस नायकरु नम्म बीजेपी सरकारद मेले माडुत्तिरुव आरोपगळल्लि यावुदे सत्यविल्ल बेकिद्दरे बन्नि दाखले समेत उत्तर नीडलु नानु सिद्धनिद्देने एंदु बेंगळूरु दक्षिण जिल्लेय बीजेपी जिल्लाध्यक्ष एनआर रमेश तिळिसिदरु पंचायत व्याप्तियल्ली महल चौड़नल्ली ग्रामदल्ली सुमार 150 कुटुंबगळिगे अवरिगे सुमार ओंदु एरडु तिंगळिगे साकागुवष्टु सुमार 25 केजि तूकद अक्कियन्न मत्तु कडलेकाई एण्णे पोट्टणगळन्नु इवत्तु कोट्टिद्दारे ईगागले 14 ग्रामगळु इरतक्कंत ई मुगळूरु ग्राम पंचायत व्याप्तियल्ली 4-4 सारी ಸ್ಯಾನಿಟೈಸರ್ ಗಳನ್ನು ಮಾಡಿಸಿರೋ ಜೊತೆಗೆ ಸುಮಾರು 2000 ಕುಟುಂಬಗಳಿಗೆ ಅವರಿಗೆ ಒಂದು ಎರಡು ತಿಂಗಳಾಗುವಷ್ಟು ದವಸ ಧಾನ್ಯಗಳ ಕಿಟ್ ಗಳನ್ನು ಕಟ್ಟಿರೋದು ಮಾಸ್ಕ್ ಗಳನ್ನು ವಿತರಣೆ ಮಾಡಿರೋದು ಮತ್ತೆ ಪಾಸಿಟಿವ್ ಬಂದಿರತಕ್ಕಂತ ಅವರಿಗೆ 10000 ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಟ್ಟಿರತಕ್ಕಂತದ್ದು ಇದೆಲ್ಲ ಅದ್ಭುತವಾದ ಕೆಲಸವನ್ನು ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಇವತ್ತು ಮಗಳೂರು ಗ್ರಾಮ ಪಂಚಾಯಿತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಿಜಕ್ಕೂ ಸಂತೋಷ ಆಗುತ್ತೆ ನಿಜಕ್ಕೂ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ
ನಂಬಲಿಕ್ಕೆ ಸಾಧ್ಯ ಇಲ್ಲ ನನಗೆ ಬಂದಾಗ ಅಂತಹ ಒಂದು ಮಾಹಿತಿಗಳು ಸಿಕ್ತು. ಅದಕ್ಕೋಸ್ಕರ ಎಲ್ಲ ನಾನು ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಪರವಾಗಿ ಇಲ್ಲಿನ ಎಲ್ಲ ಮುಖಂಡರುಗಳನ್ನು ವಿಶೇಷವಾಗಿ ನಾರಾಯಣ ಸ್ವಾಮಿ ಅವರನ್ನು ಶಿವಪ್ಪನವ್ರನ್ನ ಮುರಳೀಕೃಷ್ಣ ಅವ್ರನ್ನ ಸುರೇಶ್ ರೆಡ್ಡಿ ಅವ್ರನ್ನ ಎಲ್ಲರನ್ನೂ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ಅವರು ಲಸಿಕೆಯನ್ನು ಈಗಾಗಲೇ ಒಂದು ಹಂತದಲ್ಲಿ ಸಂಪೂರ್ಣ ಮಾಡಿ ಸಂಪೂರ್ಣ ಮುಗಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡನೇ ಹಂತದ ಲಸಿಕೆಯನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಇದೇ ಎಮ್ ಸಿ ಹಳ್ಳಿಯಲ್ಲಿ ಇವತ್ತು ಎರಡನೇ ಹಂತದ ಲಸಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಅವ್ರನ್ನ ಮತ ಹಾಕಿ ಗೆಲ್ಲಿಸಿದ್ದಕ್ಕೆ ಆ ಜನರ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿಯನ್ನು ಕೇವಲ ಅತ್ಯಂತ ಕಡಿಮೆ 4-5 ತಿಂಗಳ ಕಡಿಮೆ ಅವಧಿಯಲ್ಲಿ ತಾವು ನಿಜಕ್ಕೂ ಅವರು ನಮ್ಮನ್ನು ಗೆಲ್ಲಿಸಿದ್ದು ಸಾರ್ಥಕ ಆಗಿದೆ ಅಂತ ಹೇಳಿ ಇಲ್ಲಿನ ಎಲ್ಲ ಸದಸ್ಯರು ಅವರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಎಲ್ಲ ನಾಗರಿಕರ ಪರವಾಗಿ ವಿಶೇಷವಾಗಿ ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಗರಿಕರ ಪರವಾಗಿ ಜಿಲ್ಲಾಧ್ಯಕ್ಷನಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಕೆಲವಷ್ಟು ಬಿಜೆಪಿ ನಾಯಕರು ಯಾರು ಇನ್ನೂ ಹೊರಗಡೆ ಬಂದಿಲ್ಲ ಅಂದ್ರೆ ಅಂದ್ರೆ ಯಾವ ತರ ಹೇಳ್ತೀರಾ? ಸಾಮಾನ್ಯವಾಗಿ ಜನರಿಗೆ ಸಂಕಷ್ಟಕ್ಕೆ ನೆರವಾಗ್ತಾ ಇಲ್ಲ ಅಂತ ಇಲ್ಲ, ನಿರಂತರವಾಗಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಮಂಡಲ 3 ಮಂಡಲಗಳ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಸಾವಿರ ಜನಕ್ಕೆ ಆಹಾರ ಪೊಟ್ಟಣಗಳು ಕೊಡುವಂಥದ್ದು, ಸಾವಿರ ಜನಕ್ಕೆ ದವಸ ಧಾನ್ಯಗಳ ಕಿಟ್ಗಳನ್ನು ಕೊಡುವಂಥದ್ದು ಈಗಾಗಲೇ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರ ಚಿತಾವಣೆಯಿಂದ ಆನೇಕಲ್ ತಾಲೂಕಿನ ಜನರಿಗೆ ನಾರಾಯಣ ಹೃದಯಾಲಯದಲ್ಲಿ ವಿಶೇಷವಾಗಿ 4 ಹೋಬಳಿಗಳ ಜನರಿಗೆ, ಜಿಗಣಿ ಅತ್ತಿಬೆಲೆ ಆನೇಕಲ್ ಕಸಬಾ ಮತ್ತು ಸರ್ಜಾಪುರ ಹೋಬಳಿಗಳ ಜನರಿಗೆ ಅಲ್ಲಿ ಹಾಸಿಗೆಗಳು ಸಿಗುವಂಥದ್ದು ಕಷ್ಟ ಇತ್ತು. ನನ್ನ ಗಮನಕ್ಕೆ ಬಂದಿದ ತಕ್ಷಣ ನಾನು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದೇ ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಆನೇಕಲ್ ತಾಲೂಕಿನ ಶೇಕಡ 20%ರಷ್ಟು ಹಾಸಿಗೆಗಳನ್ನು ಆನೇಕಲ್ ತಾಲೂಕಿನ ಜನರಿಗೆ ಮೀಸಲಾಗಿಡಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು. ತಮ್ಮದೇ ಆದಂಥ ವಾರ್ ರೂಮು ಆನೇಕಲ್ ತಾಲೂಕಿಗೆ ಇರಲಿಲ್ಲ, BBMP ವಾರ್ ರೂಮ್ನ ಅವಲಂಬಿಸಬೇಕಾಗಿತ್ತು. ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟು 1 ಗಂಟೆ ಒಳಗಾಗಿ ಇಲ್ಲಿ ಪ್ರತ್ಯೇಕವಾದಂಥ ವಾರ್ ರೂಮನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗಾಗಲೇ ತಹಸೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಮ್ಮ 3 ಜನ ಮಂಡಲ ಅಧ್ಯಕ್ಷಗಳನ್ನು ಅವ್ರ ಪತ್ರಗಳನ್ನು ಮನವಿ ಪತ್ರಗಳನ್ನು ಕೊಟ್ಟು ಇಲ್ಲಿ ಅವಶ್ಯಕತೆ ಇರತಕ್ಕಂಥ ಕಾರ್ಮಿಕ ವರ್ಗದವರಿಂದ ಅವರಿಗೆ ಸುಮಾರು 6,000 ದವಸ ಧಾನ್ಯಗಳ ಕಿಟ್ಗಳನ್ನು ಕೊಡಬೇಕು ಅಂತೇಳಿ ಆದೇಶ ಕೂಡ ಮಾಡಿಸಿದ್ದೀನಿ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದುರಂತ ಏನು ಅಂದರೆ ಎರಡನೇ ಅಲೆಯಲ್ಲಿ ಬಹಳಷ್ಟು ನಮ್ಮ ಕಾರ್ಯಕರ್ತರು, ನಾವು 54 ಜನ ಕಳ್ಕೊಂಡಿದ್ದೀವಿ. ಆನೇಕಲ್ ಭಾಗದಲ್ಲಿ ಕೂಡ 2 ಪ್ರಮುಖ ಕಾರ್ಯಕರ್ತರು ನಾವು ಕಳ್ಕೊಂಡಿದ್ದೀವಿ. ಬಹಳಷ್ಟು ಜನ ಇವಾಗ ಶಿವಪ್ಪನವ್ರು ಇರ್ಬೋದು, ಬಸವರಾಜ್ ಇರ್ಬೋದು, ಈ ಥರ ಹಿರಿಯ ಕಾರ್ಯಕರ್ತರು ಕೂಡ ಈ ಕೊರೋನಾ ಸೋಂಕಿನಿಂದ ನಮ್ಮ ಮಂಡಲದ ಅಧ್ಯಕ್ಷರು ಶಂಕರ್ ಅವರು ಜೀವನ್ಮರಣ ಹೋರಾಟ ಮಾಡಿ ಅವರು ಕೊರೋನಾವನ್ನು ಗೆದ್ದು ಬಂದಿರತಕ್ಕಂಥದ್ದು. ತುಂಬ ಜನ ಈ ಸಾರಿ ಅವಸ್ಥೆಯನ್ನು ಅನುಭವಿಸ್ಬಿಟ್ರು, ಅದೇನು ಮಾಡಲಿಕ್ಕಾಗಲ್ಲ. ಎಲ್ಲ ನಿರಂತರವಾಗಂತೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾವತ್ತೂ ಭಾರತೀಯ ಜನತಾ ಪಕ್ಷ ಆನೇಕಲ್ ತಾಲೂಕಿನ ಜೊತೆಗೆ ಇರುತ್ತೆ. ಆದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನಿದ್ದಾರೆ ಅವರು ಸಮರ್ಪಕವಾಗಿ ತುಂಬ ಕೆಲಸ ಮಾಡ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ನಾರಾಯಣ ಸ್ವಾಮಿ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಸಿಕೆ ಸಮರ್ಪಣೆ ಪೂರ್ಣಗೊಂಡಿಲ್ಲ, ಬೆಡ್ ವ್ಯವಸ್ಥೆ ತಳಿ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ, ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ. ಮೊದಲು ಅವರು ಈ 838 ಕೋಟಿ ಹಗರಣಕ್ಕೆ ಅವ್ರೇನು ಇವತ್ತು CID ತನಿಖೆಗೆ ವಹಿಸಿದ್ದಾರೆ ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ ಸಮರ್ಪಕವಾಗಿ. ಸುಮ್ಮನೆ 4 ಪೇಜ್ ಇಟ್ಕೊಂಡಲ್ಲ, ಆಗಿದೆಯಾ ಇಲ್ವಾ ಅಂತ. 63 ಕೆರೆಗಳ ಅಭಿವೃದ್ಧಿ ಹೆಸರಲ್ಲಿ ಅವರೇನು 100 ಕೋಟಿ ರೂಪಾಯಿ ಅವ್ರು ಹಿಂಬಾಲಕರು ಲೂಟಿ ಮಾಡಿದ್ದಾರೆ, ಅದಕ್ಕೆ ಮೊದಲು ಉತ್ತರ ಕೊಡಲಿ. ಸಮರ್ಪಕ ಕೆಲಸ ಮಾಡಿಲ್ಲ ಅಂತಂದರೆ ಇವತ್ತು ನಿಮಗೆ ನಾರಾಯಣ ಹೃದಯಾಲಯದಲ್ಲಿ ಮಾತ್ರ ಇಲ್ಲಿನ ಶಾಸಕರು ಮತ್ತು ಇಲ್ಲಿನ ಸಂಸದರು ಸುಮಾರು 780 ಜನನ ಅವರ ವೈಯಕ್ತಿಕವಾಗಿ ಅವ್ರ ಹಿಂಬಾಲಕರನ್ನ ಅಡ್ಮಿಟ್ ಮಾಡಿಸಿದ್ರು. ಯಾರಿಂದ ಬಂದಿರೋ ಸರ್ಕಾರ ಕೊಟ್ಟರೆ ಸವಲತ್ತು ಬಂದಿರತಕ್ಕಂಥದ್ದು, ಯಾರು ಖರ್ಚು ಅವ್ರೇನು ಕೈಯಿಂದ ಮಾಡೋಕ್ಕೆ ಬಿಟ್ಟಿಲ್ಲ. 780 ಜನಕ್ಕೆ ಸಂಪೂರ್ಣವಾದ ಹಣ ಕೊಟ್ಟಿರುವಂಥದ್ದು ಸುಮಾರು ಆನೇಕಲ್ ತಾಲೂಕಿನಲ್ಲಿ ಈ ಇಬ್ಬರು ಮಾಡಿರ್ತಕ್ಕಂಥ ಏನು ದಾಖಲು ಮಾಡಿದಾರಲ್ಲ ಸುಮಾರು ಏನಿಲ್ಲ ಅಂತಂದರು ಸುಮಾರು 19 ಕೋಟಿ ರೂಪಾಯಿ ಹಣನ ಮಂಜೂರು ಮಾಡಿರ್ತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟು. ಅದು ಅಂತಂದ್ರೆ ಆರೋಗ್ಯ ಇಲಾಖೆ ಒಂದು ಅಂಗ, ಆರೋಗ್ಯ ಇಲಾಖೆ ಅಂದರೆ ಯಾರು ಸರ್ಕಾರ ಇರುವಂಥದ್ದು ಅವರೇ, ಅದಕ್ಕೆ ಉತ್ತರ ಹೇಳಬೇಕಾದ್ರೆ ಅವರೇ ನಾವು ಜೋಬಿಯಿಂದ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಅದನ್ನು ಅವ್ರ ಬಿಡಿ ಅವ್ರು ಮಾಡ್ತಾ ಇರ್ತಾರೆ, ಶಿವಣ್ಣವರಾಗಲಿ ಇನ್ನೊಬ್ಬರಾಗಲಿ ಮಾಡ್ತಾ ಇರ್ತಾರೆ, ಏನೋ ಅದಕ್ಕೆ ತಲೆಕೆಡಿಸ್ಕೊಳ್ಳೋ ಏನು ತೈಲ ಬೆಲೆಗೂ ಕೇಂದ್ರ ಸರ್ಕಾರಕ್ಕೂ ನೀವು ಸಂಬಂಧ ಇದೆ ಅಂತ ಹೇಳ್ತೀರಾ? ತೈಲ ಬೆಲೆ 37 ರೂಪಾಯಿಗೆ ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ. ಬೇರೆ ಬೇರೆ ಕಾರಣಗಳಿಗೆ ನಿಮಗೆ ಕೇಂದ್ರ ಸರ್ಕಾರ ಕೊಡ್ತಾರಂಥದ್ದು 37 ರೂಪಾಯಿಗಳಿಗೆ, ಬೇರೆ ಬೇರೆ ಕಾರಣಗಳಿಗೆ ಆ ಸೆಸ್ಸನ್ನು ಹೋಗಿ ಇವತ್ತು ಇಷ್ಟ ಆಗಿರ್ತಕ್ಕಂಥದ್ದು. ಯಾತಕ್ಕೆ ರಾಜಸ್ಥಾನದಲ್ಲಿ ಕಡಿಮೆ ಆಗಿಲ್ಲ, ಯಾಕೆ ರಾಜಸ್ಥಾನ ಬಗ್ಗೆ ಇವ್ರು ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಹೇಳಿ? ಯಾತಕ್ಕೆ ಇವರು ಬೇರೆ ರಾಜ್ಯಗಳು ಇವತ್ತು ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಎಷ್ಟಿದೆ ರೇಟು, ಅಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಹಾಗಾಗಿ ಅವ್ರು ಮಾಡೋದೊಂದು ಇನ್ನೊಂದೊಂದು ಸಿದ್ದರಾಮಯ್ಯ ಅಂತ ಅವರು ಮತ್ತು ರಾಹುಲ್ ಗಾಂಧಿ ಅಂತ ಸ್ವಲ್ಪ ಬುದ್ಧಿ ಎಲ್ಲೋ ಸಮಚಿತವಾಗಿ ಇಲ್ಲದೆ ಇರತಕ್ಕಂಥವ್ರು
ಇವತ್ತು ವ್ಯಾಕ್ಸಿನ್ ಅನ್ನು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನು ಇದು ಡಿಸ್ಟಿಲ್ ವಾಟರ್ ಅಂತ ಹೇಳಿದಕ್ಕೋಸ್ಕರ ಇವತ್ತು ಎರಡನೇ ಅಲ್ಲಿ ಇಷ್ಟೊಂದು ಆಗಿರೋದು ಜನ ಅವರು ಕೊಟ್ಟಂತ ಇದು ವಿರುದ್ಧವಾದಂತ ಹೇಳಿಕೆಗಳಿಂದ ಸ್ವಲ್ಪ ಭಯಪಟ್ಟು ಎಲ್ಲೋ ಲಸಿಕೆ ತಗೊಂಡ್ರೆ ನಮಗೆ ಏನೋ ಆಗೋಗ್ಬಿಡುತ್ತೆ ಅನ್ನೋ ಭಯಭೀತರಾಗಿ ಈ ಸರಿ ಎರಡನೇ ಅಲೆಯಲ್ಲಿ ತಗೊಳ್ಳದೆ ಅವರು ಏಮಾರಿದ್ದು ಆ ಮೂಲಕನೇ ಇವತ್ತಾಗಿರ್ತಾರೆ. ಅದೇ ಜನ ಅಂತಿಮವಾಗಿ ಎಚ್ಚೆತ್ತುಕೊಂಡ್ರೆ ಇವಾಗ ಲಸಿಕೆ ತಗೊಳ್ಳೋಕೆ ತಮ್ಮಂತಾವೇ ಮುಂದೆ ಬೀಳ್ತಾ ಇದ್ದಾರೆ. ಹಾಗಾಗಿ ಅವರ ಶಾಸಕರು ಅಥವಾ ಸಂಸದರದ್ದು ಇದಕ್ಕೆ ನಾವೇನು ಇದು ಮಾಡಬೇಕಲ್ಲ, ಮೊದಲು ಅವರು ನೋಡ್ಕೊಳ್ಳಿ ಅವ್ರು ಹೇಗಿದ್ರು ಹೇಗಾಗಿದ್ದಾರೆ ಅನ್ನೋದು ನೋಡ್ಕೊಳ್ಳಿ. ಅವರು ಒಂದೇ ಒಂದು ಅವ್ರನ್ನ ದಯವಿಟ್ಟು ನೇರವಾಗಿ ನಾನು ಒಂದು ಕೆಲಸ ಮಾಡಿ ನಾನು ದಾಖಲೆಗಳು ಇಟ್ಕೊಂಡು ಮಾತಾಡೋದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ನೇರವಾಗಿ ಆನೇಕಲ್ ತಾಲೂಕಲ್ಲಿ ಇಲ್ಲೇ ಯಾವ ಒಂದು ಭಾಗದಲ್ಲಿ ಹೇಳ್ತಾರೆ ಆ ಭಾಗದಲ್ಲಿ ಒಂದು ವೇದಿಕೆ ಸಿದ್ಧಪಡಿಸಲಿ. ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನ ನಾವು ಲಕ್ಷಗಟ್ಟಲೆ ಅಲ್ಲೇ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೊಬೈಲಲ್ಲಿ ನೋಡ್ತೀವಿ. ಅವ್ರ ಪಾಪ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದ ಸ್ವಲ್ಪ ವೀಕ್ ಇರಬೇಕು ಅಥವಾ ಅವ್ರ ಇಂಟರ್ನೆಟ್ ಬಳಕೆ ಸ್ವಲ್ಪ ವೀಕ್ ಇರಬೇಕು. ಅವರೇ ತೆಗೆದು ನೋಡ್ಬಿಟ್ರೆ ಸೇವಾಸಿಂಧು ಅಪ್ಲಿಕೇಶನ್ ನೋಡಿದ್ರೆ ಎಷ್ಟು ಜನ ತಗೊಂಡಿದ್ದಾರೆ ಅಂತ. ನಿನ್ನೆ ಸಾಯಂಕಾಲ ತನಕ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 28,92,000 ಜನ ತಗೊಂಡಿದ್ದಾರೆ. ಅಂತಿಮವಾಗಿ ಸರ್ಜಾಪುರದ ಭಾಗದ ಜನರಿಗೆ ಒಂದು ಒಳ್ಳೆಯ ಸೂಚನೆ ಏನು ಅಂತಂದರೆ, ಈ ಭಾಗದಲ್ಲಿ ಒಂದು ಬಸವೇಶ್ವರ ಶಾಲೆ ಅಂತ ಏನಿದೆ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಲ್ಲಿ 200 ಹಾಸಿಗೆಗಳ ಒಂದು ಕಾಯಂ ಆಸ್ಪತ್ರೆಯನ್ನು ಮಾಡಲಿಕ್ಕೆ ಮುಂದಿನ ಬರುವಂಥ ಮೂರನೇ ಅಲೆಗೆ ಮುಂಚಿತವಾಗಿ ಅದು ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸಣ್ಣ ಅದು ತಕರಾರು ಇರೋದನ್ನು ಇವತ್ತು ನಮ್ಮ ಅಡ್ವೊಕೇಟ್ ಜನರಲ್ ಮೂಲಕ ಮುಂದೆ ನ್ಯಾಯಾಲಯ ಏನು ತೀರ್ಪು ಕೊಟ್ಟರೆ ನಾವು ಅದು ಬದ್ಧವಾಗಿರ್ತೀವಿ. ಆದರೆ ನಮ್ಮ ಗುರಿ ಇರೋದು ಕೊರೋನಾ ತಡೆಗಟ್ಟಲಿಕ್ಕೆ, ಮಕ್ಕಳನ್ನು ಉಳಿಸ್ಲಿಕ್ಕೆ ಮತ್ತು ಜನರ ಜೀವವನ್ನು ಉಳಿಸ್ಲಿಕ್ಕೆ ಅಂತೇಳಿ ಅಫಿಡವಿಟನ್ನು ಹಾಕಿದ್ದೀವಿ. ಕನಿಷ್ಠ ಇನ್ನೊಂದು 15 ದಿನದೊಳಗೆ ಆ ತೀರ್ಪು ಬರುತ್ತೆ. ಬರ್ತಾ ಇದ್ದಂಗೆ ಈ ಆಸ್ಪತ್ರೆ ಸುಸಜ್ಜಿತವಾದಂಥ ಆಸ್ಪತ್ರೆ ಈ ಜುಲೈ ತಿಂಗಳಲ್ಲಂತೂ ಇದು ನಮ್ಮ ಸರ್ಜಾಪುರ ಭಾಗದ ಜನರ ಅನುಕೂಲಕ್ಕಾಗಿ ಸಾರ್ವಜನಿಕರು ಮುಕ್ತ ಆಗುತ್ತೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಮಗಳೂರು ಗ್ರಾಮ ಪಂಚಾಯಿತಿಯ ಮಹಲ್ ಚೌಡದೇನಹಳ್ಳಿಯಲ್ಲಿ 150 ಮನೆಗಳಿಗೆ ಅಕ್ಕಿ ಮತ್ತು ಎಣ್ಣೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ BJP ನಾಯಕರಾದಂಥ ನಾರಾಯಣ ಸ್ವಾಮಿ ಮತ್ತು ಮುರಳಿ ಅವರು, ಹಾಗೆ ಇಲ್ಲಿನ ಈ ಭಾಗದ ಅನೇಕ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಸ್ಥಿತವಾಗಿ ಈ ಎರಡನೇ ಅಲೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳನ್ನು ಜರುಗಿಸಿರೋ ತುಂಬ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಇವತ್ತಿನ ದಿನ ಕಿಟ್ಟು ಫುಡ್ ಕಿಟ್ಟು ಅಕ್ಕಿ ಮತ್ತು ಎಣ್ಣೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅತಿ ಸಮರ್ಪಕವಾಗಿ ಕೆಲಸ ಮಾಡಿದಂಥ ಇಲ್ಲಿನ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀಯುತ ನಾರಾಯಣ ಸಮಣ್ಣನವರಿಗೆ, ಆ ಶ್ರೀ ವೇಣುಗೋಪಾಲ ಸ್ವಾಮಿಯವರು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇನ್ನೂ ಒಂದಷ್ಟು ಬಡವರಿಗೆ ಬಡ ನಾಗರಿಕರಿಗೆ ಸಹಾಯವನ್ನು ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಅವ್ರಿಗೆ ಹೆಚ್ಚಿನ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಈ ತಮ್ಮ ವಾದ್ಯದ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ಮಹಲ್ ಚೌಡದನಹಳ್ಳಿ ಗ್ರಾಮದಲ್ಲಿ ಸುಮಾರು 150 ಕುಟುಂಬಗಳಿಗೆ ತಲಾ 25 ಕೆಜಿ ಅಕ್ಕಿ ಮತ್ತು ಕಡಲೆಕಾಯಿ ಎಣ್ಣೆಯನ್ನು ಈ ದಿನ ನಮ್ಮ ಕಾರ್ಯಕರ್ತರ ಸಹಕಾರದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ NR ರಮೇಶ್ರವರು ಬಂದು ಪ್ರಾರಂಭ ಮಾಡಿದ್ರು. ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ದಿನ ನಾವೆಲ್ಲ ಕಾರ್ಯಕರ್ತರು ಸೇರಿ ಈ ದಿನ ವಿಶೇಷವಾಗಿ ಈ ಒಂದು ಕಿಟ್ಟನ್ನು ಹಂಚಿದ್ದೇವೆ. ಇಂಥ ಸಮಯದಲ್ಲಿ ಸುಮಾರು 2,000 ಹೆಚ್ಚು ಕಿಟ್ಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಂಚಿದ್ವಿ. ಎಲ್ಲ ಬಡವರಿಗೆ ನಿರ್ಗತಿಗರಿಗೆ ವಿಶೇಷವಾಗಿ ಹಂಚಿದ್ವಿ. ಹಾಗೂ ನಿನ್ನೆ ನಮ್ಮ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ವತಿಯಿಂದ ಸುಮಾರು 5,000 ಸದಸ್ಯರಿಗೆ 5 ಕೆಜಿ ಗೋಧಿ ಹಿಟ್ಟನ್ನು ಹಂಚ್ತಾ ಇದ್ದೀವಿ. ಎಲ್ರಿಗೂ ಇಂಥ ಸಮಯದಲ್ಲಿ ಅಲ್ಪ ಕಾಣಿಕೆ ಅಥವಾ ಸೇವೆಯನ್ನು ಮಾಡಬೇಕಂತ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ನಾವು ಮಾಡಿದ್ವಿ. ಇಂಥ ಸಮಯದಲ್ಲಿ ನಾವು ಸಹ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ತೋರಿಸ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಮಹಲ್ ಚೌಡದನಹಳ್ಳಿ ಗ್ರಾಮದಲ್ಲಿ ಇವತ್ತೇನು ಒಂದು ರೇಷನ್ ಕಿಟ್, ಉಚಿತ 25 ಕೆಜಿ ಬ್ಯಾಗ್ನ ಒಂದು ಅಕ್ಕಿ ಮೂಟೆ ಮತ್ತು ಎಣ್ಣೆ, ಕಡಲೆಕಾಯಿ ಎಣ್ಣೆಯನ್ನು ಇವತ್ತೇನು ಹಂಚಿದ್ದಾರೆ ನಮ್ಮ ಮುಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅವರು ಒಂದು ಮಾದರಿ ಅಂತ ಒಂದು ಪಂಚಾಯಿತಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮುಳ್ಳಣ್ಣ ಅವರಿಗೆ ಧನ್ಯವಾದಗಳು. ಏನು ಇವತ್ತಿನ ದಿನ ಕೋವಿಡ್ ಅನ್ನೋದು ಈ ದೇಶದಲ್ಲಿ
ಎಲ್ಲರನ್ನೂ ಓಡಾಡಿಸ್ತಾ ಇದೆ. ಆ ಕೋವಿಡ್ನ ನಾವು ಯಾವ ರೀತಿ ಓಡಿಸ್ಬೇಕಂತೇಳ್ಬಿಟ್ಟು ನಾವು ಮಾಡಿದಂಥ ಇವತ್ತು ಬೆಂಗಳೂರು ಗ್ರಾಮ ಪಂಚಾಯತಿಯಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ಕೋವಿಡ್ನ ಓಡಿಸಿದ್ದೀವಿ. ಸ್ಯಾನಿಟೈಸರ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಕಿಟ್ಗಳು ಕೊಡೋ ವಿಷಯ ಇರ್ಬೋದು, ಎಲ್ಲ ಕೋವಿಡು ಯಾರು ಕೋವಿಡ್ ಸಿಕ್ಕಿ ನರಳ್ತಾ ಇರೋ ಅವ್ರನ್ನೆಲ್ಲ ರಕ್ಷಣೆ ಮಾಡೋಂಥ ಕೆಲಸ ಇಡೀ ನನ್ನ ತಂಡ ಮಾಡಿದೆ. ನಮ್ಮ ಎಲ್ಲ 13 ಜನ ಸದಸ್ಯರುಗಳು ನಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡಿದ್ದಾರೆ. ಅವರ ಊರುಗಳಲ್ಲಿ ಜವಾಬ್ದಾರಿ ಇಸ್ಕೊಂಡು ಕೆಲಸ ಮಾಡಿದ್ದು ಇವತ್ತು ಕೋವಿಡಿಂದ ನಮ್ಮ ಪಂಚಾಯಿತಿ ಮುಕ್ತ ಹಂತದಲ್ಲಿದೆ. ಇವತ್ತು ಪ್ರತಿಯೊಬ್ಬರು ನೆಮ್ಮದಿಯಾಗಿದ್ದಾರೆ ಅಂದರೆ ನಮ್ಮ ಸದಸ್ಯರುಗಳು ಮಾಡೋಂಥ ಕೆಲಸಗಳು, ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಆ ಊರಲ್ಲಿ ಕೆಲಸ ಮಾಡಿದ್ದಕ್ಕೆ ಇವತ್ತು ತುಂಬ ನಿರಾಳವಾಗಿ ಊರುಗಳಲ್ಲಿ ಇವತ್ತು ವಾಸ ಮಾಡ್ತಾಯಿದ್ದಾರೆ. ಇವತ್ತಿಂದಲೇ ಏನು ಮಾಲ್ಚೋಡನಹಳ್ಳಿಯಲ್ಲಿ ಆಹಾರ ಕಿಟ್ಗಳನ್ನು ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಮುರಳಿಯವರು ಮಾಲ್ಚೋಡನಹಳ್ಳಿಯವರು ಆಯಿಸಿದರು, ಅದನ್ನು ನನ್ನ ಕರೆದಿದ್ದರು. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಸರ್ ಅಂತೂ ಶಿವಣ್ಣ ಅವ್ರನ್ನ ಕರೆದಿದ್ದರು. ಇದೀಗ ಈ ಕಾರ್ಯಕ್ರಮದ ಈಗ ಮುಗಿಸ್ಕೊಂಡು ನಿಮ್ಗೆ ಗೊತ್ತಿರೋಂಥ ವಿಷಯ ಎಲ್ಲ ಎಲ್ಲರಿಗೂ ಕಿಟ್ಗಳನ್ನು ವಿತರಣೆ ಮಾಡಿ ಮತ್ತು ಇಡೀ ಪಂಚಾಯಿತಿ 14 ಊರನ್ನ ಹಾಗೆ ಇಂಜೆಕ್ಷನಲ್ಲಿ ಮೊದಲನೇ ರೌಂಡ್ ಮುಗಿದು ಮತ್ತು ಎರಡನೇ ರೌಂಡು ಕೂಗೂರು ಮತ್ತು ಮಾಲ್ಚೋಡನಲ್ಲಿ ತಿಂಗಳು ಎರಡನೇ ರೌಂಡ್ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 10-15 ದಿನದ ಒಳಗಡೆ ಇಡೀ ಪಂಚಾಯಿತಿಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಲ್ಚೋಡಲ್ಲಿ ಮತ್ತು ಇವತ್ತು ಕೋವಿಡ್ಗೆ ಇಂಜೆಕ್ಷನ್ನು ಮತ್ತು ಆಹಾರ ಕಿಟ್ಗಳನ್ನು ಕೊಡಬೇಕಂತ ಈ ಕಾರ್ಯಕ್ರಮ ಮಾಡಿದ್ರು. ಅದು ಪಕ್ಷದ ವತಿಯಿಂದ ಕಾರ್ಯಕ್ರಮ ಮಾಡಿದರು. ನನ್ನ ಕರೆದಿದ್ದು ನಾನು ಹೋಗಿ ಭಾಗವಹಿಸಿದ್ದೆ. ಜಿಲ್ಲಾಧ್ಯಕ್ಷರಿಗೆ ಕೆಲವು ಸರ್ಕಾರ ಇರೋದ್ರಿಂದ ಅವರು ಒಬ್ಬ ಜಿಲ್ಲಾಧ್ಯಕ್ಷರು ನನ್ನ ಪಂಚಾಯಿತಿ ಏನು ಬೇಕು ಅಂತ ಕೇಳಿದಾಗ ನಾನೊಂದು 3 ಕೆಲಸಗಳನ್ನು ಅವ್ರ ಮುಂದೆ ಇಟ್ಟಿದ್ದೀನಿ. ನನಗೆ ಮಾಡಿಕೊಡ್ಬೇಕು ನನ್ನ ಪಂಚಾಯಿತಿಗಂತ. ಅದು ಕೂಗುರು ಇರ್ಬೋದು, ಮತ್ತು ರಾಜೀವ್ಗಾಂಧಿ ನಗರ ಇರ್ಬೋದು, ಮತ್ತು ಆಶ್ರಯ ಕಮಿಟಿದು ಮೂರು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಮತ್ತು ಸರ್ಕಾರಿ ಶಾಲೆಯನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾಲೇಜ್ ಮಾಡಿಕೊಡ್ಬೇಕು. ಒಂದು 10 ಕೋಟಿಯಲ್ಲಿ ಒಂದು ಕಾಲೇಜ್ ಮಾಡಿಕೊಡ್ಬೇಕು. ಮತ್ತು ಒಂದು 2 ಕೋಟಿಯಲ್ಲಿ ಒಂದು ರಾಜೀವ್ಗಾಂಧಿ ನಗರದಲ್ಲಿ ಒಂದು ಸ್ಟೇಡಿಯಮ್ಗಳನ್ನ ಮಾಡಿಕೊಡ್ಬೇಕು ನನ್ನ ಪಂಚಾಯಿತಿ ಭಾಗಕ್ಕೆ. ಮತ್ತು ಒಂದು ಹಾಸ್ಪಿಟ್ಲು, ಸೂಪರ್ ಹಾಸ್ಪಿಟ್ಲು, ಅದನ್ನು ಒಂದು ಸರ್ಕಾರ ನಮ್ಮ ಭಾಗದಲ್ಲಿ ಸರ್ಜಾಪುರಕ್ಕೆ ಹೋಗೋದ್ರಲ್ಲಿ ಅಲ್ಲಿ ತುಂಬ ಇಡೀ ಹೋಬಳಿಗೆ ಒಂದೇ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೆ ಮುಗಳೂರು ಭಾಗದಲ್ಲಿ ಗಡಿ ಭಾಗ ಇರೋದ್ರಿಂದ ಈ ಕಡೆ ಹೊಸಕೋಟೆ ತಾಲೂಕವರೆಗೂ ಹತ್ರ ಇದೆ, ಗಡಿ ಭಾಗ ಇರೋದ್ರಿಂದ ನನಗೆ ಒಳ್ಳೆ ಸೂಪರ್ ಹಾಸ್ಪಿಟ್ಲ್ ಅನ್ನೋ ಸರ್ಕಾರ ಹಾಸ್ಪಿಟ್ಲನ್ನು ಮಾಡಿಕೊಡ್ಬೇಕಂತ 3 ಮನವಿಯನ್ನು ಹೇಳಿದ್ದೀನಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಶೀಘ್ರದಲ್ಲೇ CMನ ಭೇಟಿ ಮಾಡಿ ನಿಮ್ಮ ಮೆಮೊರೆಂಡಮ್ ಕೊಡಿ, ನಾನು CM ಹತ್ರ ಮಾತಾಡಿ ನಾನು ಫಂಡ್ ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಈ ಭಾಗದ ಶಾಸಕರು ಮತ್ತು ಲೋಕಸಭಾ ಸದಸ್ಯ ಅವ್ರ ಗಮನಕ್ಕೂ ಅವ್ರ ಹತ್ರ ಹೋಗಿ ಅವ್ರಿಗೂ ಮೆಮೊರೆಂಡಮ್ ಕೊಡ್ತೀನಿ. ಶಾಸಕರು ಇರ್ಬೋದು ಮತ್ತು ನಮ್ಮ MP ಅವರಿಗೆ ನನ್ನ ಭಾಗಕ್ಕೆ ಅನುದಾನವನ್ನು ಕೊಡಬೇಕಂತ ಕೆಲವೇ ದಿನಗಳಲ್ಲಿ ನಮ್ಮ ಶಿವಣ್ಣವ್ರನ್ನ ಮತ್ತು ನಮ್ಮ ಸುರೇಶ್ ಅಣ್ಣವ್ರನ್ನ ಇಬ್ಬರನ್ನು ಭೇಟಿ ಮಾಡಿ ಅವ್ರಿಗೂ ಸಹ ಮೆಮೊರೆಂಡಮನ್ನು ಕೊಡ್ತಾ ಇದ್ದೀನಿ. ನನ್ನ ಪಂಚಾಯತಿಗೆ ಅನುದಾನ ಕೊಡಬೇಕು, ಬಾರ್ಡರ್ ಪಂಚಾಯಿತಿ ನನಗೆ ಕೆಲಸ ಮಾಡಿಕೊಡ್ಬೇಕಂತ ಕೆಲವೇ ದಿನಗಳಲ್ಲಿ ನನ್ನ ಸದಸ್ಯರು ಏನು ನನ್ನ ಟೀಮ್ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಅವನು ಸಹ ನಾನು ಭೇಟಿ ಆಗ್ತೀನಿ. ಒಳ್ಳೆ ಕೆಲಸ ಮಾಡಬೇಕು ನನ್ನ ಆಸೆ. ಎಲ್ಲರೂ ಇಡೀ ನನ್ನ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು 23 ಜನ ಸದಸ್ಯರು ನನಗೆ ಸಹಕಾರ ಕೊಡಬೇಕು, ನನ್ನ ಜೊತೆಯಲ್ಲಿರಬೇಕು, ರಾತ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳ್ತಾ